ಚುನಾವಣೆ ಆಗ್ಬೇಕು ಆ ರೀತಿ ಅನೌನ್ಸ್ ಮಾಡಿದ್ದಾರೆ. ಏನಿಲ್ವಲ್ಲ, ಇನ್ನು 1 ತಿಂಗಳು 21 ಅಂದ್ರೆ ಈಗ ಎಲೆಕ್ಷನ್ ಆಗ್ತದೆ, ಸುಪ್ರೀಂ ಕೋರ್ಟ್ ನಲ್ಲಿ ಬೇಗ ತಗೊಂತಾರೆ. ಅದು ಚೇಂಜ್ ಒಬ್ರು ಇವರು ರಿಸೈನ್ ಮಾಡಿದ್ರು, ಹಾವೇರಿಯಿಂದ ಒಬ್ಬ ಕ್ಯಾಂಡಿಡೇಟ್ ಆಗಿರೋ ಅಪ್ಲಿಕೆಂಟ್ ಇದ್ದ ಅವರು ಹಾವೇರಿಯರು, ಅವ್ರ ಜೊತೆ ರಿಲೇಟಿವ್, ಅದು ನಾನು ರಿಲೇಟಿವ್ ಇದ್ರಿಂದ ನಾನು ಬರಲ್ಲ ಅಂತ ವಿವೇಕ್ ಮಾಡಿದ್ರು. ಅದ್ರ ಬಗ್ಗೆ ಹಾಕವ್ರೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಡಿಸಿಷನ್ ಅಂತ ಟ್ಯಾಕಲ್ ಮಾಡಕ್ ಆಗ್ತದ? ನೋಡೋಣ, ಕೇವಲ 1 ತಿಂಗಳು ಮಾತ್ರ ಕಾಲಾವಕಾಶ ಇದೆ. ಈಗ ಅವ್ರು ಏನಾದ್ರು ಸಂಬಂಧಕ್ಕೆ ನಿಲ್ಲಿಸ್ತಾರ ಅಥವಾ ಅವ್ರೇ ನಿಲ್ಲುವಂತ ಏನಾದ್ರು ಇದು ನಡೀತಿದೆ ಅಥವಾ ಏನಾದ್ರು ಸುಪ್ರೀಂ ಕೋರ್ಟ್ ತಗೊಂಡಂತ ಏನಾದ್ರು? ಸುಪ್ರೀಂ ಕೋರ್ಟ್ ಡಿಸಿಷನ್ ಮೇಲೆ ಡಿಪೆಂಡ್ ಆಗ್ತದೆ. ಸರ್, ನಾರ್ತ್ ಕರ್ನಾಟಕ ನೆರೆ ಸಂಬಂಧಪಟ್ಟಂತೆ ಕೇಂದ್ರದಿಂದ ಅವಶ್ಯಕತೆ ಇಲ್ಲ, ಹಣ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಇದೆ ಅಂತ ಹೇಳಿ ಸಂಸದ ತೇಜಸ್ವಿ ಸೂರ್ಯ ಅಂತ ಹೇಳುವಂಥದ್ದು. ಈಗಂತೂ ಸಾಕಷ್ಟು ಇದೆ, 5,000 ಕೋಟಿ ನಮ್ಮ ಸರ್ಕಾರದಲ್ಲಿ ಇದೆ, ಕೊಟ್ಟು ಕಟ್ ಮಾಡ್ತಾವ್ರೆ. ಮಳೆಗಾಲ ಆದ್ಮೇಲೆ ಮನೆ ಕಟ್ಟಕ್ಕೆ ಅದಕ್ಕೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಡಿಸ್ತಾರೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.